Hi friends, namaste. Friends, ivattina ee video dalli LIC nemakati nadiyuttide. Haudu friends, ondu central government insurance company agiruvantaha LIC alli hosadagi arji kariyalagide. Haudu friends, adu hege arji madabahudu matte idakke vidyarthe yenu idana yaryaru apply madabahudu matte sambala eshtu idella tilkolona. Friends, adarkinta modalu ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಾಗೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಮತ್ತು ಉದ್ಯೋಗ ಹುಡುಕ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಬರ್ತೇನೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು LIC ಯಲ್ಲಿ ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಒಟ್ಟು 100 ಹುದ್ದೆಗಳಿವೆ. ಫ್ರೆಂಡ್ಸ್, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಲೈಫ್ ಇನ್ಸೂರೆನ್ಸ್ ಕೋಆರ್ಪೊರೇಷನ್ LIC ಕನ್ಸಲ್ಟೆಂಟ್ ಪೋಸ್ಟ್ಗಳ ನೇಮಕಾತಿ ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ರಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಲು 100 ಇನ್ಸೂರೆನ್ಸ್ ಅಡ್ವೈಸರ್ ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಹುದ್ದೆ ಹೆಸರು ಇನ್ಸೂರೆನ್ಸ್ ಅಡ್ವೈಸರ್. ಒಟ್ಟು ಹುದ್ದೆಗಳ ಸಂಖ್ಯೆ 100. ಉದ್ಯೋಗ ಸಂಸ್ಥೆ ಕೇಂದ್ರ ಸರ್ಕಾರ. ಕ್ಷೇತ್ರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ರಕ್ಷಣಾ ಇಲಾಖೆ. ಕಾರ್ಯಕ್ಷೇತ್ರ ಮಾರ್ಕೆಟಿಂಗ್ ಮತ್ತು ಸೆಲ್ಸ್. ಜವಾಬ್ದಾರಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಮಾಸಿಕ ಸಂಬಳ ನೋಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲೇ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ ಅಂದರೆ ₹7,000 25,000 ತನಕ ಇದೆ. ಫ್ರೆಂಡ್ಸ್, ಇದಕ್ಕೆ ಕ್ವಾಲಿಫಿಕೇಷನ್. ಹೌದು ಫ್ರೆಂಡ್ಸ್, ಮೇನ್ ಪಾಯಿಂಟು ಅರ್ಹತೆ ನೋಡ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಶೈಕ್ಷಣಿಕ ಅರ್ಹತೆ. ಕೌಶಲ ಮಾರ್ಕೆಟಿಂಗ್ ಸೆಲ್ಸ್ ಮತ್ತು ಮಾರ್ಕೆಟಿಂಗ್ ವಿದ್ಯಾರ್ಹತೆ ನೋಡ್ಕೊಳ್ಳಿ. ಪದವಿ ಅಂದರೆ ಯಾವುದೇ ಪದವಿ ಆಗಿದ್ದರೂ ನಿಮ್ಮದು ನಡೆಯುತ್ತೆ. ಹೌದು ಫ್ರೆಂಡ್ಸ್, ಎನಿ ಡಿಗ್ರಿ. ಯಾವುದೇ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಯಾವುದೇ ಡಿಗ್ರಿ ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳು ಕೂಡ ಇದನ್ನು ಅಪ್ಲೈ ಮಾಡಬಹುದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. LIC ಇನ್ಸೂರೆನ್ಸ್ ಅಡ್ವೈಸರ್ ಪೋಸ್ಟ್ಗೆ ಆಯ್ಕೆಯಾದವರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸಬೇಕು. ಮಾರ್ಕೆಟಿಂಗ್ ಸೆಲ್ಸ್ ಮತ್ತು ಮಾರ್ಕೆಟಿಂಗ್ ಸ್ಕಿಲ್ ಇರಬೇಕು. ಈ ಸ್ಕಿಲ್ ಇದ್ದರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮಾಸಿಕ ಆಕರ್ಷಕ ಸಂಬಳವನ್ನು ಆರಂಭದಲ್ಲೇ ನೀಡಲಾಗುತ್ತದೆ. ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದರೆ ಒಳ್ಳೆ ಸ್ಯಾಲ್ರಿ ಇದರಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಆಯ್ಕೆ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳನ್ನು ವಿದ್ಯಾರ್ಹತೆ ಮತ್ತು ಕಾರ್ಯಾನುಭವದ ಆಧಾರದಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ನಂತರ ಲಿಖಿತ ಪರೀಕ್ಷೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಲಿಖಿತ ಪರೀಕ್ಷೆ ಅಂದರೆ ಒಂದು ಥಿಯರಿ ಎಕ್ಸಾಮು ಮತ್ತು ಸಂದರ್ಶನ, ಒಂದು ಇಂಟರ್ವ್ಯೂ ಇರುತ್ತೆ ಮತ್ತು ಗುಂಪು ಚರ್ಚೆ ಪರೀಕ್ಷೆಯಲ್ಲಿ ನೀವು ಭಾಗವಹಿಸಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಪ್ರಮುಖ ದಿನಾಂಕಗಳನ್ನು ನೋಡ್ಕೊಳ್ಳೋಣ. ನೋಟಿಫಿಕೇಷನ್ ಬಿಡುಗಡೆಯ ದಿನಾಂಕ 11/11/2021. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಕೊಳ್ಳಿ ಫ್ರೆಂಡ್ಸ್, 31/12/2021. ಅಂದರೆ ಇನ್ನೂ ತುಂಬ ಟೈಮ್ ಇದೆ ಫ್ರೆಂಡ್ಸ್, ನೀವು ಆರಾಮಾಗಿ ಇದನ್ನು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ನಮ್ಮ ಶ್ರಮಕ್ಕೆ ಒಂದು ಲೈಕ್ ಇರಲಿ ಅಂತ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಅಥವಾ ನಿಮ್ಮ ಸ್ನೇಹಿತರಿಗೂ ಕೂಡ ಕಳುಹಿಸಿ, ನಾವು ಬೆಳೆಯುತ್ತಾ ನಮ್ಮವರನ್ನು ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.